ಜನವರಿ ಏಳು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಯಾರನ್ನೂ ದೂಷಿಸದೆ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು ತೀತನಿಗೆ ಮೂರು ಎರಡು ಕ್ರಿಸ್ತ ಏಸುವಿನ ಒಳ್ಳೆ ಸೈನಿಕರೆನಿಸಿಕೊಳ್ಳಬೇಕಾದರೆ ಹುಚ್ಚು ಮಾತು ಇತರರನ್ನು ದೂಷಿಸುವುದು ಮತ್ತೊಬ್ಬರ ನಡತೆಯನ್ನು ಹಾಳು ಮಾಡುವ ಮತ್ತು ಇನ್ನೊಬ್ಬರ ಸನ್ನಡತೆ ದೋಚಿಕೊಳ್ಳುವುದಕ್ಕೆ ಸಮಾನ ಎಂಬ ನಿಜವಾದ ಅರಿವು ಪಡೆಕೊಂಡಲ್ಲಿ ದೇವರ ದೃಷ್ಟಿಯಲ್ಲಿ ಇವುಗಳಿಗೆ ಎಂಥ ಕೀಳು ಸ್ಥಾನ ಸಿಕ್ಕಿದೆ ಎಂಬುದನ್ನು ಪರಿಗಣಿಸಿದರೆ ನಮ್ಮಲ್ಲಿರುವ ನೂತನ ಹೃದಯ ಮನಸ್ಸು ಇಚ್ಛೆಗಳು ಜಾಗೃತಿಗೊಂಡು ಸೈತಾನನ ಮತ್ತು ಶರೀರ ಭಾವದ ಕರ್ಮಗಳ ಮೇಲೆ ಜಯ ಸಾಧಿಸಲಿಕ್ಕೆ ಹೆಚ್ಚು ಶಕ್ತಿ ಚಟುವಟಿಕೆಗಳ ವಿನಿಯೋಗ ಆಗಬೇಕು ನಮ್ಮಲ್ಲಿ ಪ್ರತಿಯೊಬ್ಬನೂ ಹುಳಿ ಹಿಟ್ಟಿನಂತಿರುವ ಕೆಟ್ಟತನ ಹೊಟ್ಟೆ ಕಿಚ್ಚು ಜಗಳ ಸೊಟ್ಟ ಭಾವನೆ ದೂಷಣೆ ಮಾತುಗಳು ಇವುಗಳನ್ನೆಲ್ಲ ವಿಸರ್ಜಿಸಿ ತನ್ನಲ್ಲಿ ಶುದ್ಧ ಹೃದಯ ನಿರ್ಮಾಣ ಮಾಡಿ ದೈವ ಸ್ವರೂಪದಲ್ಲಿ ಮುಂದುವರಿಯುವಂಥ ಪ್ರಗತಿ ಸಾಧಿಸಬೇಕು